ಎಲ್ಲರಿಗೂ ಬೆಳಗಿನ ವಂದನೆಗಳು. ಹೆಜ್ಜೆ ಸ್ಟೆಪ್, ಅ ಜರ್ನಿ ಆಫ್ ಥೌಸಂಡ್ ಮೈಲ್ಸ್ ಬಿಗಿನ್ ವಿತ್ ಅ ಸಿಂಗಲ್ ಸ್ಟೆಪ್. ಮೈಲು ಎಷ್ಟು ಮೈಲು ಪ್ರಯಾಣವಿದ್ದರೂ ಅದು ಆರಂಭವಾಗುವುದು ಒಂದು ಹೆಜ್ಜೆಯಿಂದ ಮಾತ್ರ ಎಂಬ ಚೀನಿ ಗಾದೆಯಿಂದ ಪ್ರೇರಿತರಾದ ನಾವುಗಳು ಈ ಹೆಜ್ಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿ ಸೆಂಟರ್ ಫಾರ್ ಇಂಟರ್ನೆಟ್ ಅಂಡ್ ಸೊಸೈಟಿ, ವಿಶ್ವ ಕನ್ನಡ, ಚಂದ ಪುಸ್ತಕದ ಸಹಯೋಗದೊಂದಿಗೆ ಸಂಜೆಯ ತಂಡವು ಈ ಕಾರ್ಯಕ್ರಮವನ್ನು ನಡೆಸುತ್ತಿದೆ. ನಾನು ಪವಿತ್ರ, ಸಂಜೆಯ ತಂಡದ ಕ್ರಿಯಾಶೀಲ ಚಟುವಟಿಕೆಗಳ ಸುತ್ತ ಸಕ್ರಿಯವಾಗಿ ಭಾಗವಹಿಸುತ್ತಾ ಬಂದಿದ್ದೇನೆ. ಮಾಹಿತಿ ಸುರಕ್ಷೆಯ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನದ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀ ನಾಗೇಶ್ ಹೆಗಡೆ ಅವರಿಗೆ ತಮ್ಮ ತಮ್ಮ ಅನುಭವ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಂದಿರುವ ಎಲ್ಲ ಭಾಷಣಕಾರರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸಂಜೆಯ ತಂಡದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಮೊದಲಿಗೆ ಸಂಜೆಯ ತಂಡದ ಹುಟ್ಟು, ಅದರ ಚಟುವಟಿಕೆಗಳನ್ನು ಪರಿಚಯಿಸಲಿದ್ದಾರೆ ಓಂ ಶಿವಪ್ರಕಾಶ್ ಅವರು. ಇವರು ಪ್ರಸ್ತುತ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಟೆಕ್ನಾಲಜಿ ಅಂಡ್ ಟ್ರೈನಿಂಗ್ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಕನ್ನಡ ಮತ್ತು ತಂತ್ರಜ್ಞಾನದ ಕುರಿತಾದ ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗ ಸಂಜೆಯ ಹಾಗೂ ಹೆಜ್ಜೆಯ ಕಾರ್ಯಕ್ರಮದ ಪರಿಚಯ. ನಮಸ್ಕಾರ, ತುಂಬಾ ಫಾರ್ಮಲ್ ಆಯ್ತು ಅನ್ಸ್ತಾರ ಇವೆಂಟ್. ಓಕೆ, ಸೊ ಅದಕ್ಕೆ ನಾನಲ್ಲಿದ್ದೀನಿ. ಇದು ತುಂಬಾ ಫಾರ್ಮಲ್ ಆಗಿ ನಡಿಬೇಕಾದಂತ ಇವೆಂಟ್ ಅಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಅಟ್ಲೀಸ್ಟ್ ಒಂದು ಏನೋ ಚೌಕಟ್ ನಮ್ಗೆ ನಾವೇ ಹಾಕೋಬೇಕಾದ್ರೆ ಒಂದು ಕಾರ್ಯಕ್ರಮ ನಡೆಸ್ಬೇಕಾದ್ರೆ, ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಪ್ರಿಪರೇಷನ್ ಮಾಡಿದ್ವಿ ನಾವು. ಮತ್ತೆ ಇನ್ನು ತುಂಬಾ ಜನ ನಮ್ ಜೊತೆ ಸೇರ್ತಾ ಇದ್ದಾರೆ, ಅವ್ರಿಗೆ ಈ ಸ್ಥಳ ಹುಡುಕೋದು ಕಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮನ್ನ ನಾವು ಫಸ್ಟ್ ಪರಿಚಯ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಹೆಜ್ಜೆಯ ಬಗ್ಗೆ ಹೇಳ್ತೀನಿ, ಸಂಚಯ ಬಗ್ಗೆ ಹೇಳ್ತೀನಿ, ನಾವು ಮಾಡ್ತಿರೋ ಕೆಲಸಗಳ ಬಗ್ಗೆ ಹೇಳ್ತೀನಿ. ಜೊತೆಗೆ ಹೆಜ್ಜೆ ಏನಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳೋದ್ರ ಜೊತೆಗೆ ನಿಮ್ಗಳ ಪರಿಚಯ ಆಗ್ತಾ ಆಗ್ತಾ ನಮ್ಗೆ ಈ ಹೆಜ್ಜೆ ಏನು ಅನ್ನೋದು ಗೊತ್ತಾಗತ್ತೆ. ಮೊದಲನೇದಾಗಿ ಸಂಚಯ, ನಾವು ಏನಕ್ಕೆ ಸಂಚಯ ಅಂತ ಹೆಸರಿಟ್ಟಿವಿ, ಏನಕ್ಕೆ ಬಂದ್ವಿ ಅಂತಂದ್ರೆ, ಕನ್ನಡಕ್ಕೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದಾರೆ. ಮೊದಲು ನಾವೇನ್ ಮಾಡಿದ್ವಿ, ಲಿನಕ್ಸ್ ಅಂತ ನಾನು ಬರೀಲಿಕ್ಕೆ ಶುರು ಮಾಡಿದೆ, ಲಿನಕ್ಸ್ ಟೆಕ್ನಾಲಜಿ ಬಗ್ಗೆ. ಅದ್ರ ಸುತ್ತ ತುಂಬಾ ಜನ ಲಿನಕ್ಸ್ ಬಗ್ಗೆ ಆಸಕ್ತಿ ಇರೋದನ್ನ ನಾವು ಕಂಡ್ಕೊಂಡ್ವಿ. ಅದಾಗಿ ನೂ ಲಿನಕ್ಸ್ ಹಬ್ಬ ಅಂತ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ವಿ ನಾವು. ಅದನ್ನ ಮಾಡ್ತಾ ನಮ್ಗನ್ಸಿದ್ದು ಏನಂತಂದ್ರೆ, ಕನ್ನಡದಲ್ಲೂ ಕೂಡ ಜನರಿಗೆ ಟೆಕ್ನಾಲಜಿ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಆಸೆ ಇದೆ, ಮತ್ತೆ ಕೆಲಸ ಮಾಡ್ಬೇಕಂತನೂ ಆಸೆ ಇದೆ. ಅದನ್ನ ಬೇರೆ ಬೇರೆ ಕಾಲೇಜ್ಗಳಲ್ಲಿ ನಾವು ಆ ಪ್ರೋಗ್ರಾಮ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಮತ್ತೆ ನಾವು ಪ್ರೋಗ್ರಾಮ್ ಮಾಡಿದ್ದೇ ಅಷ್ಟೇ ಆಯ್ತು, ಆ ಪ್ರೋಗ್ರಾಮ್ ಬರೋರು ತುಂಬಾ ಜನ. ಆಮೇಲೆ ಅದರಿಂದ ಎಂಡ್ ರಿಸಲ್ಟ್ ಏನಾಯ್ತು ಅಂತಂದ್ರೆ, ಅದು ಇಟ್ ವಾಸ್ ನಾಟ್ ರಿಯಲಿ, ಅಂದ್ರೆ ನಂಗೆ ಅಷ್ಟೊಂದು ಏನೋ ಪ್ರೋತ್ಸಾಹ ಸಿಗ್ಲಿಲ್ಲ ಅಂತಾನೆ ಹೇಳ್ಬೋದು. ತುಂಬಾ ಕಡಿಮೆ ಜನ ಲಿನಕ್ಸ್ ಬಗ್ಗೆ ಮತ್ತೆ ಜಾಸ್ತಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಅಥವಾ ನಮ್ಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಇವತ್ತು ಓಪನ್ ಸೋರ್ಸ್ ಅಥವಾ ಫ್ರೀ ಮತ್ತೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಏನಿದೆ ಅದ್ರ ಸುತ್ತ ಇರೋ ಕನ್ನಡಿಗರ ಎಷ್ಟು ಜನ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾರು ನಾವಿಲ್ಲಿ ಇವತ್ತು ನೋಡ್ಬೋದು ಈ ಒಂದು ಪ್ರೋಗ್ರಾಮ್ನಲ್ಲಿ ಇಷ್ಟೇ ಜನ. ಇದು ಬಿಟ್ಟರೆ ಟ್ರಾನ್ಸ್ಲೇಷನ್ ಮತ್ತೆ ಲೋಕಲೈಸೇಷನ್ ಏನಿದೆ ಅದಕ್ಕೆ ತುಂಬಾ ಜನ ಕೆಲಸ ಮಾಡ್ತಾರೆ. ನಮ್ಗಳಿಗೆ ಅವ್ರ ಯಾರು ಪರಿಚಯ ಕೂಡ ಇಲ್ಲ, ಅಂಥವರೆಲ್ಲ ತುಂಬಾ ಜನ ಕೆಲಸ ಮಾಡ್ತಾರೆ. ಇಂಥವ್ರು ಒಂದ್ ಕಡೆ ಬರಬೇಕು, ಮತ್ತೆ ನಾವು ಮಾಡ್ತಿರೋ ಕೆಲಸಗಳಲ್ಲಿ ಒಗ್ಗಟ್ಟಾಗಬೇಕು, ಮತ್ತೆ ಒಬ್ಬೊಬ್ರು ಒಬ್ಬೊಬ್ರಿಗೆ ಹೆಲ್ಪ್ ಆಗ್ತಾ ಇದ್ರೆ ಬಹಳಷ್ಟು
ಫಲಿತಾಂಶನ ನೋಡ್ತಾ ಹೋಗ್ಬೋದು, ಕನ್ನಡ ಬೆಳೀತಾ ಹೋಗುತ್ತೆ ಅಂತ. ಮೊದಲಿಂದನೂ ನಾವು ಕೆಲಸ ಮಾಡ್ತಾ ಬರ್ತೀವಿ. ಆದ್ರೆ ಏನಾಯ್ತು, ಎಲ್ಲರೂ ಗ್ನೂಲಿನ ಸಪ್ಪನೆ ಮಾಡೋಣ ಅಥವಾ ಒಂದು ಇವೆಂಟೇ ಮಾಡೋಣ ಅಂತ ಕುತ್ಕೊಂಡ್ರೆ ಎಷ್ಟೊಂದು ಸಲ ನಮ್ಗೆ ಏನಾಗುತ್ತೆ, ಬರೀ ಅದನ್ನೇ ಮಾಡ್ತಾ ಹೋಗ್ತೀವಿ. ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಏನಿರುತ್ತೆ ಅಥವಾ ನಮ್ಮ ಆಸೆಗಳೇನಿರುತ್ತೆ, ನಾವು ಟೆಕ್ನಾಲಜಿ ಬಗ್ಗೆ ಏನ್ ಮಾಡ್ಬೇಕು ಅಂತ ಇರ್ತೀವಿ, ಪರ್ಸ್ನಲ್ ಆಗಿ ನಮ್ಮ ಲೈಫ್ಗೆ ಏನ್ ಮಾಡ್ಬೇಕು ಅಂತ ಇರ್ತೀವಿ, ಅಂತೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಗ ಯೋಚನೆ ಮಾಡಿದ್ದು ಸಂಚಯ ಬಗ್ಗೆ. ಅಂದ್ರೆ ಬೇರೆ ಬೇರೆ ಹವ್ಯಾಸಗಳು ಮತ್ತೆ ಇಂಟ್ರೆಸ್ಟ್ ಇರೋ ಎಲ್ಲರಿಗೂ ಅವ್ರು ಮಾಡೋ ಕೆಲಸಗಳಿಗೆ ನಾವು ಬೆಂಬಲವಾಗಿರ್ಬೇಕು. ಒಂದು ಸಪೋರ್ಟ್ ಗ್ರೂಪ್ ಏನಿರುತ್ತೆ, ಆ ಒಂದು ಗ್ರೂಪ್ ರೆಡಿ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಸಂಚಯ ಆಗ ಶುರು ಆಯ್ತು. ಈಗಾಗಲೇ ಒಂದು ವರ್ಷಕ್ಕಿಂತ ಜಾಸ್ತಿ ಸಂಚಯಕ್ಕೆ ಇದಾಗಿದೆ. ನಮ್ಮ ಸಂಚಯ ವೆಬ್ಸೈಟ್ ನೀವು ನೋಡಿರ್ಬೋದು, ತುಂಬಾ ಕಂಟೆಂಟ್ ಇಲ್ಲ. ನಾ ಆಕ್ಚುಲ್ ಆಗಿ ಜಾಸ್ತಿ ಮಾತಾಡೋದು ಅಥವಾ ಇವೆಂಟ್ ಮಾಡೋದು ನಾ ಯಾವತ್ತೂ ಹಚ್ಕೊಂಡಿಲ್ಲ ಲಾಸ್ಟ್ 2 ವರ್ಷಗಳಿಂದ. ಸೊ ಸಂಚಯದ ಮೊದಲ ರೂಪ ಇದು. ಸಂಚಯದ ಹಿಂದೆ ಏನ್ ಮಾಡ್ತೀವಿ ಅಂತಂದ್ರೆ, ಕನ್ನಡ ಪ್ರೊಜೆಕ್ಟ್ನಲ್ಲಿ ಬರದೇ ಇರ್ಬೋದು, ಕನ್ನಡ ಟೆಕ್ನಾಲಜಿ ಇದು ಇಶ್ಯೂಸ್ ಏನೇನಿದೆ, ಫಾಂಟ್ ರಿಲೇಟೆಡ್ ಇಶ್ಯೂಸ್ ಏನಿದೆ, ಮತ್ತೆ ರೆಂಡರಿಂಗ್ ಇಶ್ಯೂಸ್ ಇರ್ಬೋದು ಅಥವಾ ಟೆಕ್ನಾಲಜಿ ಬಗ್ಗೆ ಬರೆಯೋದಿರ್ಬೋದು ಅಥವಾ ಟೆಕ್ನಾಲಜಿ ಸುತ್ತಮುತ್ತ ಇರೋ ಸಮುದಾಯಗಳ ಜೊತೆಗೆ ನಮ್ಮ ಬಾಂಧವ್ಯ ಏನಿದೆ ಅದನ್ನು ಬೆಳೆಸುವಂಥ ಕಾರ್ಯಕ್ರಮಗಳು. ಸೊ ಇಂಥದನ್ನು ಮಾಡ್ತಾ ಹೋಗ್ತದೆ ಸೈಲೆಂಟ್ ಆಗಿ. ಸೊ ತುಂಬ ಜನರಿಗೆ ಸಂಚಯ ಹೆಸರು ಪರಿಚಯ ಆಗಿದ್ದು ನಮ್ಮ ಅರಿವಿನ ಅಲೆಗಳು ಅಂತ. ಸೊ ಈ ಒಂದು ಈ ಪುಸ್ತಕ ನಾವು August 15th ಏನಾದ್ರೂ ಬೇರೆ ತರ ನಾವು ಸ್ವತಂತ್ರ ದಿನೋತ್ಸವವನ್ನು ಆಚರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾವೇನಕ್ಕೆ ನಮ್ಮ ಅನಿಸಿಕೆಗಳನ್ನ ಅಥವಾ ನಮ್ಮ ಅನುಭವಗಳನ್ನೇ ಬರೀಬಾರ್ದು ಅಂತ ಅನಿಸ್ತು. ಐಡಿಯಾ ಕೊಟ್ಟಿದ್ದು ಅರವಿಂದ. ಅರವಿಂದ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಮತ್ತೆ ಈ ಒಂದು ಪುಸ್ತಕದಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ, ನಾವು 14-15 ಜನ ಏನು ಸೇರ್ಕೊಂಡ್ವಿ, ನಮ್ಮ ಅನುಭವಗಳನ್ನ ಬರೀತಾ ಹೋದ್ವಿ, ಬರೆದು ಪ್ರತಿದಿನ ಅದನ್ನ ಬೇರೆ ಏನೋ ಬಳಕೆದಾರರಿದ್ದಾರೆ, ಕನ್ನಡಿಗರು ಇದ್ದಾರೆ, ಅವ್ರಿಗೆ ಕನ್ನಡದಲ್ಲಿ ನಾವು ಟೆಕ್ನಾಲಜಿನ ಹೇಗೆ ಪರಿಚಯ ಮಾಡ್ಬೋದು ಅನ್ನೋದನ್ನ ನೋಡ್ಲಿಕ್ಕೆ ಇದನ್ನ ಟ್ರೈ ಮಾಡಿದ್ದು. August 1st-14th ಒಂದೊಂದು ಲೇಖನಗಳು ಬಿಡುಗಡೆ ಆಯಿತು. ಮತ್ತೆ 15ನೇ ತಾರೀಕು ಇದನ್ನೆಲ್ಲ ನಾವು ಅದಕ್ಕೆ ಈ ಎಲ್ಲ ಲೇಖನಗಳಿಗೆ ಒಂದು ಈ ಪುಸ್ತಕದ ರೂಪನ ಕೊಟ್ಟಿ. ಇವತ್ತು ನೀವು ಈ ಪುಸ್ತಕನ ಡೌನ್ಲೋಡ್ ಮಾಡ್ಕೋಬಹುದು, ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅಥವಾ issue.net ಕೂಡ ನೀವು ಅದನ್ನ ನೋಡ್ತಾ ಹೋಗ್ಬೋದು. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪುಸ್ತಕನ ನೀವು ಆನ್ಲೈನ್ ಕೂಡ ಓದ್ಬೋದು. ಆಮೇಲೆ ಈ ಒಂದು ಪುಸ್ತಕ ಮತ್ತೆ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಕೆಳಗಡೆ ಇದೆ. ಅಂದ್ರೆ ಈ ಪುಸ್ತಕದಲ್ಲಿ ಏನಾದ್ರು ತಪ್ಪು ಕಂಡ್ತಂದ್ರೆ ನೀವು ಅದನ್ನ ಬದಲಾಯಿಸ್ಬೋದು ಕೂಡ, ಅಥವಾ ಇದಕ್ಕೆ ಬೇರೆ ಕಂಟೆಂಟ್ ಕೂಡ ನೀವು ಆ್ಯಡ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೋಬಹುದು. ಇದು ನಮ್ಮ ಇಂದಿನ ಕೆಲಸ. ಇದ್ರ ಜೊತೆಗೆ ಇತ್ತೀಚೆಗೆ 2 ಕನ್ನಡ ಫಾಂಟ್ಗಳನ್ನ ಕೂಡ ನಾವು ರಿಲೀಸ್ ಮಾಡಿದ್ವಿ. ಅರವಿಂದ ಗುಬ್ಬಿ ಮತ್ತೆ ನವಿಲು ಅನ್ನೋ 2 ಫಾಂಟ್ ಮೇಲೆ ವರ್ಕ್ ಮಾಡಿದ್ದ ಎಕ್ಸ್ಟೆನ್ಸಿವ್ ಆಗಿ. ಯಾಕಂದ್ರೆ ಎಷ್ಟೊಂದು ಫಾಂಟ್ಗಳ ಮೇಲೆ ಕೆಲಸ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಅರಿವಿನ ಅಲೆಗಳನ್ನ ತರಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಆಯ್ತು. ಇ ಬುಕ್ ಮಾಡ್ಬೇಕಾದ್ರೆ ನಮ್ಗೆ ಫಾಂಟ್ಗಳಲ್ಲಿ ಕೆಲಸಲ್ಲ ಐಫನ್ ಇರ್ತಿರಲಿಲ್ಲ, ಕೆಲವೊಂದು ಫಾಂಟ್ಗಳಲ್ಲಿ ನಂಬರ್ ಇರ್ತಿರಲಿಲ್ಲ, ಕೆಲವೊಂದರಲ್ಲಿ ರೆಂಡರಿಂಗ್ ಇಶ್ಯೂಸ್ ಇತ್ತು, ಕೆಲವೊಂದರಲ್ಲಿ ಕೆಲವೊಂದು ಗ್ಲಿಪ್ಸ್ ಸರಿ ಕಾಣಿಸ್ತಾ ಇರಲಿಲ್ಲ, ಹೂ ಅನ್ನೋದು ಮಾ ಅಂತ ಕಾಣಿಸ್ತಾ ಇತ್ತು. ಸೊ ಇಂಥ ಇಶ್ಯೂಗಳನ್ನ ನೋಡಿ ನೋಡಿ ನಮಗೆ ತುಂಬ ಕಷ್ಟ ಆಯಿತು. ಒಂದು 2 ದಿನ ಕುತ್ಕೊಂಡು ನಾವು ಆ ಇಶ್ಯೂ ಮೇಲೆ ವರ್ಕ್ ಮಾಡಿ 15ನೇ ತಾರೀಕು ಎಷ್ಟೋ ಲೇಟ್ ಆಗಿ ನಾವು ಈ ಪುಸ್ತಕ ನಾವು ಆಚೆ ತರೋಕೆ ತರಲಿಕ್ಕಾಯ್ತು. ಸೊ ಈ ಎಲ್ಲ ಕಷ್ಟಗಳು ಏನು ಪಟ್ವಿ ನಾವು, ಅದ್ರ ಫಲ ಇವತ್ತು ಆ್ಯಕ್ಚುಲ್ ಆಗಿ ಫಾಂಟ್ಸ್ ಅಂತ ಹೇಳ್ಬೋದು. ಸೊ ಫಾಂಟ್ಸ್ ಬಗ್ಗೆ ಮಾತಾಡಲಿಕ್ಕೆ ಅರವಿಂದ ಇದೆ ನಮ್ಮ ಜೊತೆಗಿಲ್ಲಿ, ಅದನ್ನ ಅರವಿಂದನ್ ಬರ್ತೇನೆ. ಇದು ಸಂಜೆಯ ಒಂದು ಪುಟ್ಟ ಪರಿಚಯ. ಈ ತರ ಕೆಲಸಗಳು ಬಹಳಷ್ಟು ಮಾಡ್ತಾ ಇದೀವಿ. ನಾನು ವಿಕಿಪೀಡಿಯಾ ಸುತ್ತ ಕೆಲಸ ಮಾಡ್ತಾ ಇದ್ದೀನಿ. ವಿಕಿಪೀಡಿಯಾ ಸುತ್ತ ಇರೋ ಕನ್ನಡ ಸಮುದಾಯ ಏನಿದೆ ಅದನ್ನ ಬೆಳೆಸ್ಬೇಕು ಅಂತಂದ್ಬಿಟ್ಟು, ಅದ್ರ ಜೊತೆಗೆ ಲಿನಕ್ಸ್ ಆಗ ನನ್ನ ಪರ್ಸ್ನಲ್ ಇಂಟ್ರೆಸ್ಟ್. ಅಂದ್ರೆ ಕನ್ನಡದಲ್ಲಿ ಲಿನಕ್ಸ್ ಮತ್ತೆ ಫ್ರೀ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಏನಿದೆ ಅದನ್ನ ಜನರಿಗೆ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಿರ್ಬೋದು ಅಥವಾ ಅದನ್ನ ಹೇಗೆ ಬಳಕೆ ಮಾಡ್ಬೋದು, ಸೊ ಅದನ್ನ ತಿಳಿಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಇದೇ ರೀತಿ ತುಂಬ ಜನ ಇದೀವಿ ನಾವಿಲ್ಲಿ ಬರ್ತಿರೋದಲ್ಲ, ನಾವು ನೀವೇನ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಬಗ್ಗೆ ಹೇಳಿ ಅಂತಂದ್ರೆ, ನನಗೆ ಕನ್ನಡದಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ, ನನಗೆ ಮುಂದೆ ಈ ಒಂದು ಕೆಲಸ ಮಾಡೋ ಇಷ್ಟ ಇದೆ, ಇದೇ ಇದಷ್ಟೇ ನಮ್ಗೆ ಸಿಕ್ಕಿರೋದು, ಇದೇ ಮೇಜರ್ ಮೇನ್ ಬೇಸಿಸ್ ಅಂತ ಹೇಳ್ಬೋದು. ಹೆಜ್ಜೆಗೆ ಹೆಜ್ಜೆ ಪ್ರಾರಂಭ ಆಗಿದ್ದು ಟ್ವಿಟರ್ ಸಂದೇಶಗಳನ್ನ ನಾವುಗಳನ್ನ
ಏನು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಪವನಜ ಯಾವುದೋ ಒಂದು ಇವೆಂಟ್ ಮಾಡೋಣ ಅಂತ ಟ್ರೆಡ್ ಮಾಡೋಣ ಅಂತ. ಸೊ ನೆಕ್ಸ್ಟು ಸರಿ ಅಂದ್ವಿ ಇಮಿಡಿಯೇಟ್ ಆಗಿ ಅಂದ್ರೆ ಕನ್ನಡಕ್ಕೆ ಒಂದು ಪ್ರೋಗ್ರಾಮ್ ಮಾಡೋಣ ಅಂತಂದ್ರೆ ಎಲ್ಲರೂ ಹೋಗ್ತೀವಿ ನಾವು ಅದೇ ಥರ. ಮತ್ತೆ ಟೆಡ್ ಅಂತಂದ್ರೆ ಬೇರೆ ಯಾವುದೋ ಒಂದು ಬ್ರಾಂಡಿಂಗ್ ಆಗುತ್ತೆ, ಮತ್ತೆ ಬೇರೆ ಯಾರ್ದೋ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮನ ನಡೆಸಲಿಕ್ಕೆ ಕೂಡ ನಾವು ಅವ್ರಿಗೆ ಕಾಸು ಕೊಡ್ಬೇಕು. ಸೊ ಮೊದಲೇ ನಾವು ಬೇರೆ ಏನೋ ಎಮ್ ಎನ್ ಸಿ ಕಂಪ್ನಿಗಳಿಗೆ ಕಾಸು ಕೊಡಬೇಡಿ ಲೈಸೆನ್ಸ್ಗೆ, ಫ್ರೀ ಮತ್ತೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ಬಂದಿರೋ, ನಾವೇನಕ್ಕೆ ಅವ್ರಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಮ್ದೇ ಒಂದು ಪ್ರೋಗ್ರಾಮ್ ಮಾಡೋಣ ಫಸ್ಟ್ ಅಂತ. ಸೊ ಆ ಥರ ಯೋಚನೆ ಮಾಡಿದಾಗ ಯಾವ ಥರ ಪ್ರೋಗ್ರಾಮ್ ಮಾಡಬೇಕು, ನಾವೆಲ್ಲರೂ ಕರೆದು ಬರೀ ಮಾತಾಡಿಸ್ಬೇಕಾ, ಅಥವಾ ನಮ್ಮ ಜೊತೆನಲ್ಲಿ ಕೆಲಸ ಈಗಾಗಲೇ ಕೆಲಸ ಮಾಡ್ತಿರೋರನ್ನ ಪರಿಚಯ ಮಾಡ್ಕೊತು ಬೇರೆಯವ್ರನ್ನ ಅವ್ರ ಕೆಲಸಗಳಲ್ಲಿ ಇನ್ವಾಲ್ವ್ ಮಾಡಬೇಕಾ, ಅಥವಾ ಏನೆಲ್ಲ ಮಾಡಿದ್ರೆ ನಮಗೆ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಇದು ಒಂದಿನದಲ್ಲಿ ನಡೆಯೋ ಕೆಲಸ ಅಲ್ಲ ಅನ್ಸುತ್ತೆ. ಇವತ್ತು ಟೆಕ್ನಾಲಜಿ ಬಗ್ಗೆ ಕೆಲಸ ಮಾಡಿ ಅಥವಾ ಬಂದು ಮಾತಾಡಿ ಅಂತ ಇವತ್ತು ಮಾತಾಡ್ಬೋದು ನಾವು ಎಷ್ಟೊಂದು ಜನ, ಆದರೆ ಇವತ್ತೊಂದೇ ದಿನದಲ್ಲಿ ನಾವು ಏನು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಿರೋದ್ರಿಂದ ಒಂದು ಸೀರೀಸ್ ಆಫ್ ಒಂದು ಸರಣಿ ರೂಪದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂತ ಅನ್ನಿಸ್ತು. ಸೊ ಮೊದಲನೇದಾಗಿ ಯಾರ್ಯಾರು ಕನ್ನಡಕ್ಕೆ ಕೆಲಸ ಮಾಡ್ತಿದ್ದೀರಿ, ಮತ್ತೆ ಯಾರ್ಯಾರು ಕನ್ನಡಕ್ಕೆ ಕೆಲಸ ಮಾಡಬೇಕು ಅಂತಿದ್ದೀವಿ, ಇಬ್ಬರನ್ನ ಒಟ್ಟಿಗೆ ಸೇರಿಸಿ ಯಾರಿಗೆ ಯಾವ ಥರ ಆಸೆಗಳಿದೆ ಹವ್ಯಾಸಗಳಿದೆ ಮತ್ತು ಯಾವ್ಯಾವ ರೀತಿಯಲ್ಲಿ ಕನ್ನಡಕ್ಕೆ ಕೆಲಸ ಮಾಡಬೇಕು ಅಂತಿದ್ದಾರೆ ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ನೆಕ್ಸ್ಟು ಕನ್ನಡದಲ್ಲಿ ಯಾರು ಸೇರ್ಕೋಬೇಕು ಅಂತಿದ್ದಾರೆ ಅಭಿವೃದ್ಧಿ ಕಾರ್ಯದಲ್ಲಿ, ಅವ್ರಿಗೆ ಒಂದು ನಾವು ಸಪೋರ್ಟ್ ಆಗಿ ಇರೋಣ ಅಂತಂದ್ರೆ ಅವ್ರಿಗೆ ಬೆಂಬಲ ಆಗಿರಬೇಕು ಫಸ್ಟು. ಆ ಥರದೊಂದು ಕೋಆರ್ಡಿನೇಷನ್ ನಮ್ಮಲ್ಲೇ ಆಗಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅದರಿಂದಾಗಿ ಹೆಜ್ಜೆ ಪ್ರಾರಂಭ ಆಯಿತು. ಸೊ ಹೆಜ್ಜೆನಲ್ಲಿ ನೀವು ಕಾರ್ಯಕ್ರಮಗಳ ಲಿಸ್ಟ್ ಪಟ್ಟಿ ನೋಡಿರ್ಬೋದು. ನಾರ್ಮಲಾಗಿ ನಾವು ಮಾತಾಡ್ತಿರೋರೆಲ್ಲ ಒಂದಲ್ಲ ಒಂದು ವಿಷಯಗಳ ಮೇಲೆ ಆಗಲೇ ಕೆಲಸ ಮಾಡ್ತಾ ಇದೆ. ಇದು ಮೊದಲನೇ ಭಾಗ. ಇಲ್ಲಿ ಏನನ್ಕೊಂಡ್ವಿ ಅಂತಂದರೆ, ನಾನು ನಾಗೇಶ್ವರಿಯವರಿಗೆ ಕೇಳ್ಕೊಳ್ತಾ ಇದ್ದೆ, ನಾವು ಇವತ್ತೇನೋ ಕನ್ನಡ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದೀವಿ, ತಂತ್ರಜ್ಞಾನ ಸುತ್ತ ಅಭಿವೃದ್ಧಿ ಸುತ್ತ ನಾವು ಏನಾದರೂ ಮಾಡಬೇಕು, ಅದಕ್ಕೆಲ್ಲರೂ ಒಟ್ಟಿಗೆ ಕೂರಿಸ್ಬೇಕು ಅಂತಂದ್ಬಿಟ್ಟು. ಬಟ್ ಟೆಕ್ನಾಲಜಿ ಅಂತನ್ನೋದು ಬರೀ ಮಾಹಿತಿ ತಂತ್ರಜ್ಞಾನ ಸುತ್ತಮುತ್ತ ಇಲ್ಲ, ಅದನ್ನ ಬಿಟ್ಟು ಕೂಡ ಟೆಕ್ನಾಲಜಿ ಇದೆ. ಸೊ ಅಂಥದ್ರ ಬಗ್ಗೆ ನಾವು ಮಾತಾಡಬೇಕು. ಅದಕ್ಕೆ ಟೆಕ್ನಾಲಜಿ ನಿಜವಾಗ್ಲೂ ಯಾರಿಗೆ ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡಿ ಅಂತ ನಾನು ಅವ್ರನ್ನ ಕೇಳ್ಕೊಂಡಾಗ ಅವರು ಒಪ್ಕೊಂಡ್ರು. ಸೊ ಅಲ್ಲಿಂದ ಶುರುವಾಗಿ ನಾವುಗಳು ಅಂದರೆ ನಾನು ಹೇಳಿದಾಗೆ ನಮ್ಮ ಪರಿಚಯಗಳು, ನಮ್ಮನ್ನು ನಾವು ಫಸ್ಟು ಭೇಟಿ ಮಾಡೋದು, ತುಂಬ ಜನ ಕೆಲಸ ಮಾಡಿದ್ವಿ ಇಲ್ಲಿ ನಾವು ಎಲ್ಲರೂ ಭೇಟಿ ಮಾಡಿರೋದು ಚಾಟ್ ಮೂಲಕ ಅಥವಾ ಫೋನ್ ಮೂಲಕ, ಅದು ಬಿಟ್ಟರೆ ನಮಗೆ ಬೇರೆಯವ್ರ ಎಲ್ಲರ ಪರಿಚಯಗಳು ಕೂಡ ಇಲ್ಲ. ವಿವೇಕ್ ಶಂಕರ್ ಇದ್ದಾರೆ, ರುದ್ರೇಶ್ ಇದ್ದಾರೆ, ಇವತ್ತು ತುಂಬ ಜನ ಇವತ್ತೇ ಫಸ್ಟ್ ಭೇಟಿ ಮಾಡ್ತಾರೋದು, ಅವ್ರ ಹತ್ರ ಮಾತಾಡಿದ್ರು ಕೂಡ ಅಥವಾ ಅವ್ರ ಕೆಲಸಗಳನ್ನ ನೋಡಿದ್ರು ಕೂಡ. ಸೊ ಹೀಗಾಗಿ ಸೊ ಕಾರ್ಯಕ್ರಮ ಹೀಗೆ ನಡೀತಾ ಹೋಗುತ್ತೆ. ನಮ್ಮ ಭೇಟಿ, ನಾವು ಎಲ್ಲರ ಜೊತೆ ಮಾತಾಡೋದು, ಬರೆಯೋದು, ಮತ್ತು ಇಷ್ಟೊಂದು ಜನಕ್ಕೆ ಇಷ್ಟೊಂದು ಕನಸಿದೆ ಇಲ್ಲಿ ಕನ್ನಡಕ್ಕೆ ಈ ಥರದ್ದೆಲ್ಲ ಮಾಡಬೇಕು ಅಂತಂದ್ಬಿಟ್ಟು. ಈಗ ಕನ್ನಡ ಟೆಕ್ನಾಲಜಿ ಗೊತ್ತಿಲ್ಲದೆ ಇರೋರು ಕೂಡ ಎಷ್ಟೊಂದು ಜನಕ್ಕೆ ಏನಾದರೂ ಮಾಡಬಲ್ಲೆ ನಾನು ಅಂತ ನಾವು ಅವ್ರಿಗೆ ಭರವಸೆ ಮೂಡಿಸ್ಬೇಕು. ಇವತ್ತು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದೇ ಇರೋರು ಕೂಡ ಇವತ್ತು ಸಂಚಯ ತಲುಪ್ತಾ ಇದೆ. ನಾವು ಕಂಪ್ಲೀಟ್ ರೆಕಾರ್ಡ್ ಮಾಡ್ತಾ ಇದ್ದೀವಿ ಈ ಸೆಷನ್ಸ್, ನಾವೇನೋ ಮಾತಾಡಿರೋದು ಮಿಸ್ ಆಗಬಾರ್ದು. ನಾವು ಇವತ್ತು ಇಲ್ಲಿ ಒಂದು 50 ಜನಕ್ಕೆ ಅಥವಾ 60 ಜನಕ್ಕೆ 80 ಜನಕ್ಕೂ ಇವತ್ತು ಈ ಸಂದೇಶ ಕೊಡ್ಬೋದು, ಆದರೆ ಬರದೇ ಇರೋರಿಗೂ ಕೂಡ ಈ ಒಂದು ಸಂದೇಶ ಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಅದರಿಂದ ಲೈವ್ ಕಾಸ್ಟಿಂಗ್ ಕೂಡ ಆಗ್ತಾ ಇದೆ, justin.tv/CIS India. ಇದು ನಾನು ನೀವು ಟ್ವೀಟ್ ಏನಾದರೂ ಮಾಡ್ತಾ ಇದ್ರೆ ಅದನ್ನ ಉಪಯೋಗಿಸಿ ಕೇಳಿ ನಿಮ್ಮ ಗೆಳೆಯರಿಗೆಲ್ಲ. ಆಮೇಲೆ ನಾನೊಂದು ಚೌಕಟ್ಟು ಹಾಕ್ಬೇಕು ಅಂತಿದ್ದೆ ಕಾರ್ಯಕ್ರಮಕ್ಕೆ. ಈಗ ಇಲ್ಲಿ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇದೆ, ನಾವು ಲಿಸ್ಟ್ ಮಾಡಿಬಿಟ್ಟಿದ್ವಿ ತುಂಬ ಜನ ಮಾತಾಡ್ತಾರೆ ಅಂತಂದ್ಬಿಟ್ಟು. ಇನ್ನು ಎರಡನೇ ಲಿಸ್ಟ್ ಬರೋದು ಇನ್ನೂ ಸ್ವಲ್ಪ ದೊಡ್ಡದಿದೆ, ಎರಡನೇ ಮಧ್ಯಾಹ್ನದ್ದು. ಆದರೆ ಇಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ, ಪ್ರತಿಯೊಬ್ಬರು ಮಾತಾಡಿ ಆದಮೇಲೆ ನಿಮ್ಗೆ 5-10 ನಿಮಿಷ ನಿಮಗೆ ಟೈಮ್ ಇರುತ್ತೆ, ನೀವು ಕ್ವಶನ್ಗಳು ಕೇಳ್ಬೋದು ಅಥವಾ ನಿಮ್ಗೆ ಏನಾದರೂ ಅವ್ರಿಗೆ ಉತ್ತರ ಕೊಡಬೇಕು ಅಂತಿದ್ರೆ ಪ್ರತಿಕ್ರಿಯೆ ನೀಡಬೇಕು ಅಂತ ನೀಡ್ಬೋದು. ಕೈ ಎತ್ತಿ, ನಮಗೆ ಕಾರ್ಡ್ಲೆಸ್ ಮೈಕ್ಸ್ ಇದೆ, ನಾವು ತಲುಪಿಸ್ತೇವೆ. ಜೊತೆಗೆ ಮೊಬೈಲ್ ಆಫ್ ಮಾಡಿಟ್ಕೊಳ್ಳೋಣ ಆದಷ್ಟು, ಅಥವಾ ಸೈಲೆಂಟ್ ಮಾಡಲ್ ಇಟ್ಕೊಳ್ಳೋಣ. ಸೊ ಹೀಗೆ ನಮ್ಮ ಹೆಜ್ಜೆ ನಡೀತಾ ಹೋಗುತ್ತೆ. ಇದು ಮೊದಲನೇ ಕಾರ್ಯಕ್ರಮ, ನಿಮಗೆ
ಇದರಲ್ಲಿ ಏನಾದರೂ ಚೇಂಜ್ ಮಾಡಬಹುದು ಅಥವಾ ಇದನ್ನ ಮುಂದೆ ನಡೆಸಬೇಕು ಮತ್ತೆ ಅಂತಂದ್ರೆ ನಮ್ಮೆಲ್ಲರ ಜೊತೆ ನೀವು ಇರಬೇಕು. ಸೊ ಇದು ನಿಮ್ಮ ಕಾರ್ಯಕ್ರಮ ಆಗ್ಬೇಕು. ಇಲ್ಲಿ ಸಂಖ್ಯಾದ ಇನ್ನೊಂದು ಮುಖ್ಯ ಇದು ಏನಂತಂದ್ರೆ, ನಮ್ಮ ರೂಲ್ ಯಾರು ಯಾರಿಗೂ ಏನೋ ಡಿಕ್ಟೇಟ್ ಮಾಡಲ್ಲ. ನನ್ಗೆ ಏನಾದರೂ ಆಸೆ ಇದೆ ಅಂತ ನಾನು ಮಾಡ್ತೀನಿ, ಅಥವಾ ಬೇರೆ ಇನ್ಯಾರೋ ನಮ್ಮ ತಂಡದಲ್ಲಿ ಇರೋರಿಗೆ ಇನ್ನೇನೋ ಮಾಡ್ಬೇಕು ಅಂತಂದ್ರೆ ನಾವು ಅವ್ರಿಗೆ ಬೆಂಬಲವಾಗಿರ್ತೀವಿ ಅಷ್ಟೇ. ಇದು ಬಿಟ್ಟರೆ ಬೇರೆ ಯಾವುದೇ ಥರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಮ್ಮಲ್ಲಿಲ್ಲ. ಸೊ ಈ ಇದನ್ನೇ ನಾವು ಹೆಜ್ಜೆನಲ್ಲೂ ಮತ್ತು ಹೆಜ್ಜೆನ ಮುಂದೆ ನಡೆಯೋ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ನಡೆಸ್ಕೊಳ್ತಾ ಬರ್ತೇವೆ. ಮುಂದಿನ ಹೆಜ್ಜೆ ಕೂಡ ಏನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಬೇರೆ ಬೇರೆಯವರು ಮಾತಾಡಬೇಕಾದ್ರೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಈಗ ಕೆಲಸ ಮಾಡಲಿಕ್ಕೆ ಶುರು ಮಾಡೋಣ. ಹೇಳಿದೆ ಕೆಲಸ ತುಂಬ ಮಾತಾಡೋದಿದೆ, ಇದರಲ್ಲಿ ಜೊತೆಗೆ ಕೆಲಸ ಮಾಡೋದು ತುಂಬ ಇದೆ. ನಾನು ನಾಗೇಶ್ ಹೆಗಡೆ ಸರ್ನ ಬರ್ಮಾಡ್ಕೊಳ್ತಾ ಮತ್ತೊಮ್ಮೆ ನಿಮ್ಮನ್ನೆಲ್ಲರೂ ಬರ್ಮಾಡ್ಕೊಳ್ತಾ, ಅವರು ಫಸ್ಟ್ ನಮಗೆ ಟೆಕ್ನಾಲಜಿ ಯಾರಿಗೆ ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿ, ಆಮೇಲೆ ನಮ್ಮ ಪರಿಚಯಗಳನ್ನ ಮಾಡ್ಕೊಂಡು ಆದಮೇಲೆ ನಮ್ಮ ಆ್ಯಕ್ಚುಲ್ ಕಾರ್ಯಕ್ರಮ ಏನಿದೆ ಅದು ಶುರು ಆಗುತ್ತೆ. ಥ್ಯಾಂಕ್ ಯು.